ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ನಮ್ಮ ದೇಶದ ರಾಜಧಾನಿ ಯಾವುದು ಎಂದು ಎಲ್ಲರಿಗೂ ಗೊತ್ತು. ಆದರೆ ನಮ್ಮ ದೇಶದ ಬ್ಲ್ಯಾಕ್ ಮ್ಯಾಜಿಕ್ನ ರಾಜಧಾನಿ ಯಾವುದು ಎಂದು ನಿಮಗೆ ಗೊತ್ತಾ? ಅದುವೇ ನಮ್ಮ ಭಾರತದಲ್ಲಿರುವ ಮಯೋಂಗ್ ಎಂಬ ಪುಟ್ಟ ಹಳ್ಳಿ. ಸ್ನೇಹಿತರೆ, ದಟ್ಟವಾದ ಕಾಡಿನ ಮಧ್ಯೆ ಇರುವ ಈ ಹಳ್ಳಿ ಹಲವಾರು ರಹಸ್ಯಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ಈ ಜಾಗದಲ್ಲಿ ನೀವೆಂದು ಕೇಳಿರದ ಮಾಟ ಮಂತ್ರಗಳು, ವಾಮಾಚಾರಗಳು ನಡೆಯುತ್ತಲೇ ಇರುತ್ತವೆ. ಇದನ್ನು ಭಾರತದ ವಾಮಾಚಾರದ ಮೂಲ ಜಾಗವೆಂದು ಕೂಡ ಹೇಳಲಾಗಿದೆ. ಬನ್ನಿ, ಈ ದಿನ ನಾವು ಭಾರತದ ಈ ಜಾಗ ಇರುವುದಿಲ್ಲಿ ಇಲ್ಲಿ ನಡೆಯುತ್ತಿರುವ ಹಾಗೂ ನಡೆದಿರುವ ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಮ್ಮ ಭಾರತದ ಅಸ್ಸಾಂನ ಮೋರಿಂಗೋಂ ಎಂಬ ಜಿಲ್ಲೆಯಿಂದ 40 ಕಿಲೋಮೀಟರ್ನ ದೂರದಲ್ಲಿ ಮಯೋಂಗ್ ಎಂಬ ಈ ಚಿಕ್ಕ ಹಳ್ಳಿ ಇದೆ. ಸ್ನೇಹಿತರೆ, ಈ ಹಳ್ಳಿ ದಟ್ಟವಾದ ಕಾಡಿನ ಮಧ್ಯದಲ್ಲಿದ್ದು ಹಾಗೆಯೇ ಬ್ರಹ್ಮಪುತ್ರ ನದಿಯ ದಡದಲ್ಲಿದೆ. ಇಲ್ಲಿರುವ ನಿಗೂಢತೆ, ಜನರ ಭಯಾನಕ ಆಚರಣೆಗಳು ಹಾಗೂ ಈ ಜನರು ಬದುಕುತ್ತಿರುವ ರೀತಿಯೇ ಪ್ರವಾಸಿಗರನ್ನು ಈ ಮಯೋಂಗ್ ಹಳ್ಳಿಯ ಕಡೆಗೆ ಸೆಳೆಯುತ್ತಿರುವುದು. ಈ ಮಯೋಂಗ್ ಹಳ್ಳಿಯಲ್ಲಿ ವಾಮಾಚಾರದ ಅಭ್ಯಾಸಗಳು ಪುರಾತನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಹಾಗೂ ಈಗಲೂ ನಡೆಯುತ್ತಿದೆ. ಈ ಹಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಜನ ವಾಮಾಚಾರ ಮಾಡುವವರಿದ್ದು ಇವರು ಹಲವಾರು ಭಯಾನಕ ರಿಚುವಲ್ಗಳನ್ನು ಮಾಡುವವರಾಗಿದ್ದಾರೆ. ಇವರು ತಮ್ಮ ಈ ಕಲೆಯನ್ನು ಒಳ್ಳೆಯದಕ್ಕೂ ಹಾಗೂ ಕೆಟ್ಟದಕ್ಕೂ ಎರಡಕ್ಕೂ ಕೂಡ ಬಳಸುತ್ತಾರೆ. ಆದರೆ ಕೆಟ್ಟ ಕೆಲಸಕ್ಕೆ ಈ ಕಲೆ ಇಲ್ಲಿ ಅತಿಯಾಗಿ ನಡೆಯುತ್ತೆ. ಈ ಹಳ್ಳಿಯಲ್ಲಿ ವಾಮಾಚಾರ ಸಾವಿರಾರು ವರ್ಷದಿಂದ ನಡೆದು ಬಂದಿದೆ ಎಂದು ಈ ಹಳ್ಳಿಯವರಿಂದಲೇ ನಮಗೆ ಗೊತ್ತಾಗುತ್ತೆ. ಪೀಳಿಗೆಯಿಂದ ಪೀಳಿಗೆಗೆ ಈ ವಾಮಾಚಾರದ ಕಲೆಯನ್ನು ಬೆಳೆಸಿಕೊಂಡು ಈ ಮಯೋಂಗ್ ಹಳ್ಳಿಯವರು ಬಂದಿದ್ದಾರೆ. ಮಯೋಂಗ್ ಎಂಬ ಪದ ಬಂದಿರುವುದು ಸಂಸ್ಕೃತದಿಂದ. ಮಯೋಂಗ್ ಎಂದರೆ ಮಾಯಾ ಎಂದು ಅರ್ಥ, ಅಂದರೆ ಭ್ರಮೆ. ಸ್ನೇಹಿತರೆ, ಹಳ್ಳಿಯವರು ಹೇಳುವ ಪ್ರಕಾರ ಈ ಜಾಗದಲ್ಲಿ ನಡೆದಿರುವ ವಾಮಾಚಾರ, ಭಯಾನಕ ವಾಮಾಚಾರಗಳು ಮತ್ತೆಲ್ಲಿಯೂ ನಡೆದಿಲ್ಲ. ಇಲ್ಲಿನ ಜನ ತಮ್ಮ ಮಂತ್ರಗಳಿಂದ ಮನುಷ್ಯರನ್ನು ಗಾಳಿಯಲ್ಲಿ ಮಾಯ ಮಾಡ್ತಾರೆ, ಮನುಷ್ಯರನ್ನು ಪ್ರಾಣಿಗಳಾಗಿ ಬದಲಿಸ್ತಾರೆ ಹಾಗೂ ನಿಂತ ಜಾಗದಲ್ಲಿಯೇ ರಕ್ತದ ವಾಂತಿ ಮಾಡಿಸಿ ಕೊಲ್ಲುತ್ತಾರೆ ಎಂದು ಹೇಳುತ್ತಾರೆ. ಇಲ್ಲಿ ಯಾವುದೇ ಡಾಕ್ಟರ್ಗಳಿಲ್ಲ. ಜನರಿಗೆ ಬರುವ ಕಾಯಿಲೆಗಳನ್ನು ಕೂಡ ಇವರು ತಮ್ಮ ಮಂತ್ರ ಶಕ್ತಿಯಿಂದಲೇ ಗುಣ ಮಾಡುವುದು. ಬೆನ್ನಿನ ಮೇಲೆ ಯಾವುದೇ ಸಪೋರ್ಟ್ ಇಲ್ಲದೆ ಒಂದು ತಾಮ್ರದ ತಟ್ಟೆಯನ್ನು ಕೋರಿಸುವ ಇಲ್ಲಿನ ಜನರು. ನಂತರ ಮಂತ್ರಗಳನ್ನು ಹೇಳಲು ಶುರು ಮಾಡ್ತಾರೆ. ಇದೇ ರೀತಿ ಇವರು ಚಿತ್ರ ವಿಚಿತ್ರವಾಗಿರುವ ರಿಚುವಲ್ಗಳನ್ನು ಮಾಡಿ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ. ಸ್ನೇಹಿತರೆ, ಈ ಜಾಗದ ನಿಗೂಢತೆಗಳನ್ನು ನೋಡಿದ ಅಸ್ಸಾಂನ ಆರ್ಕಿಯಾಲಜಿಕಲ್ ಟೀಮ್ ಆ ಹಳ್ಳಿಗೆ ಹೋಗಿ ಅಲ್ಲೇನಾದರೂ ಸಿಗಬಹುದು ಎಂದು ಅಗೆಯಲು ಮುಂದಾಗ್ತಾರೆ. ಹಲವಾರು ಅಡಿಗಳ ತನಕ ಆ ಜಾಗದಲ್ಲಿ ಅಗೆದಾಗ ಅವರಿಗೆ ಅಲ್ಲಿ ಪುರಾತನ ಕಾಲದ ಕತ್ತಿಗಳು ಸಿಗುತ್ತವೆ. ಆಗ ಅವರು ಈ ಕತ್ತಿಗಳನ್ನು ಮಯೋಂಗ್ನ ಪೂರ್ವಜರು ಯಾಕೆ ಉಪಯೋಗಿಸುತ್ತಿದ್ದರು ಎಂದು ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾಗುವ ವಿಷಯವೇನು ಗೊತ್ತಾ? ಎಲ್ಲಿದ್ದ ಮಯೋಂಗ್ನ ಜನ ಲೆಕ್ಕವಿಲ್ಲದಷ್ಟು ಜನರನ್ನು ಇದೇ ಕತ್ತಿಯಿಂದ ಬಲಿ ಕೊಟ್ಟಿದ್ದಾರೆ ಎಂದು. ಸ್ನೇಹಿತರೆ, ಇಂತಹ ಕತ್ತಿಗಳನ್ನು ನರಬಲಿ ಕೊಡುವುದಕ್ಕೇನೆ ಉಪಯೋಗಿಸುತ್ತಿದ್ದು ಎಂದು ಹಲವಾರು ಸಾಕ್ಷಿಗಳು ಆ ಟೀಮ್ಗೆ ಸಿಗುತ್ತೆ. ಇಂತಹ ವಿದ್ಯೆಗಳನ್ನು ಕಲಿತಿರುವ ಮಯೋಂಗ್ನ ಜನರನ್ನು ಓಜಾಗಳೆಂದು ಕೂಗುತ್ತಾರೆ. ಈ ಜಾಗದಲ್ಲಿ ಇಂದಿಗೂ ಭಯಾನಕ ರಿಚುವಲ್ಗಳು ನಡೆಯುತ್ತಿದ್ದು ಈಗಲೂ ನರಬಲಿಗಳು ನಡೆಯುತ್ತವೆ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಇಂತಹ ಭಯಾನಕ ಇತಿಹಾಸವನ್ನು ಹೊಂದಿರುವ ಈ ಮಯೋಂಗ್ ಹಳ್ಳಿ ರಾಮಾಯಣ ಹಾಗೂ ಮಹಾಭಾರತವೆಂಬ ಮಹಾಕಾವ್ಯಗಳಲ್ಲಿಯೂ ಉಲ್ಲೇಖವಾಗಿದೆ ಎಂದರೆ ನಾವು ನಂಬಲೇಬೇಕು. ಮಹಾಭಾರತದಲ್ಲಿ ಬರುವ ಘಟೋದ್ಗಜ ಈ ಮಯೋಂಗ್ ಹಳ್ಳಿಗೆ ಬಂದು ಭಯಾನಕವಾಗಿರುವ ಮಾಂತ್ರಿಕ ಶಕ್ತಿಯನ್ನು ಗಳಿಸಿ ನಂತರ ಯುದ್ಧದಲ್ಲಿ ತನ್ನ ಶತ್ರುಗಳನ್ನು ಸಾಯಿಸಿದ ಎಂದು ಹೇಳಲಾಗುತ್ತೆ. 1700ರ ಕಾಲದಲ್ಲಿ ಈ ಮಯೋಂಗ್ ಹಳ್ಳಿಯ ಮೇಲೆ ದಾಳಿ ಮಾಡಲು ಬಂದ ಮೊಹಮ್ಮದ್ ಶಾನ 100,000 ಕುದುರೆ ಸವಾರರನ್ನು ಈ ಹಳ್ಳಿಯಲ್ಲಿದ್ದ ಮಾಂತ್ರಿಕರು ಗಾಳಿಯಲ್ಲಿ ಮಾಯ ಮಾಡಿದ್ದರಂತೆ. ಈ ಕಥೆಯನ್ನು ಈಗಲೂ ಮಯೋಂಗ್ನ ಜನ ಹೇಳುತ್ತಾರೆ ಹಾಗೂ ಬಲವಾಗಿ ನಂಬಿದ್ದಾರೆ. ಆದರೆ ಮಯೋಂಗ್ನಲ್ಲಿ ನಡೆಯುತ್ತಿರುವ ಘಟನೆಗಳು, ರಿಚುವಲ್ಗಳು ಹಾಗೂ ಕತೆಗಳನ್ನು ಈ ಊರಿನವರು ನಂಬುತ್ತಾರೋ ಹೊರತು ಆ ಊರಿನ ಹೊರಗಿನ ಭಾಗದ ಜನರಿಗೆ, ಅಂದರೆ ನಮಗೆ, ಈ ಸ್ಟೋರಿಯ ಮೇಲೆ ಅಷ್ಟೊಂದು ನಂಬಿಕೆ ಬರುವುದಿಲ್ಲ.
ಆದರೆ ನಾವು ಅದೇ ಹಳ್ಳಿಯ ಸಮೀಪವಿರುವ ಮಯೋಂಗ್ ಸೆಂಟ್ರಲ್ ಮ್ಯೂಸಿಯಂ ಹಾಗೂ ಎಂಪೋರಿಯಂಗೆ ಭೇಟಿ ನೀಡಿದರೆ ನಮಗೆ ಹಲವಾರು ಪುರಾತನ ವಸ್ತುಗಳು, ಕತ್ತಿಗಳು ಹಾಗೂ ರಿಚುವಲ್ಗೆ ಯೂಸ್ ಮಾಡುತ್ತಿದ್ದ ಮೂಳೆಗಳನ್ನು ನೋಡಬಹುದಾಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಮಯೋಂಗ್ನ ಜನರು ಹೇಳುವ ಕತೆಗಳು ಸತ್ಯ ಎಂದು ಅನ್ನಿಸುತ್ತೆ. ಆದರೆ ಇವರು ಮಾಡುತ್ತಿರುವ ಈ ವಾಮಾಚಾರವನ್ನು ಯಾರು ಕೂಡ ಅಲ್ಲಿ ವಿರೋಧ ಮಾಡುವುದಿಲ್ಲ. ಕಾರಣ, ಇದು ಆ ಹಳ್ಳಿಯ ಒಂದು ಕಲ್ಚರ್. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕಲ್ಚರ್ಗಳಿರುತ್ತವೆ. ಅದಕ್ಕೆ ನಾವು ಗೌರವ ಕೊಡಬೇಕೆಂದು ಇವರ ಈ ಕಲೆಯನ್ನು ನಿಲ್ಲಿಸಿ ಎಂದು ಯಾರು ಕೂಡ ಮುಂದೆ ಬಂದಿಲ್ಲ. ಒಂದು ವೇಳೆ ಈ ವಾಮಾಚಾರಗಳನ್ನು ನಿಲ್ಲಿಸಿ ಎಂದು ಯಾರೇ ಹೇಳಿದರೂ ಇದು ನಿಲ್ಲುವುದೂ ಇಲ್ಲ. ಏಕೆಂದರೆ ಸ್ನೇಹಿತರೆ, ಈ ಮಯೋಂಗ್ ಹಳ್ಳಿಯಲ್ಲಿ ನಡೆಯುತ್ತಿರುವ ವಾಮಾಚಾರ ಅಷ್ಟು ದೊಡ್ಡ ದೊಡ್ಡ ಭಯ ಹುಟ್ಟಿಸುವ ಆಚರಣೆಗಳಲ್ಲ. ಅಂತಹ ಆಚರಣೆಗಳು ದಟ್ಟವಾದ ಕಾಡಿನ ಮಧ್ಯೆ ಯಾರಿಗೂ ಗೊತ್ತಿಲ್ಲದಂತೆ ನಡೆಯುತ್ತದೆ ಎಂದು ಹೇಳುತ್ತಾರೆ. ಈ ಊರಿನ ಭಯಾನಕ ವಾಮಾಚಾರಿಗಳು ಹಳ್ಳಿಯಲ್ಲಿಲ್ಲದೆ ಆ ಹಳ್ಳಿಯ ಸುತ್ತಮುತ್ತವಿರುವ ಕಾಡಿನ ಒಳಗೆ ವಾಸವಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಬರುವ ಪ್ರವಾಸಿಗರು ಆ ಹಳ್ಳಿಯನ್ನು ಹಾಗೂ ಅಲ್ಲಿರುವ ಮ್ಯೂಸಿಯಂ ಅನ್ನು ನೋಡಿ ಬರುತ್ತಾರೋ ಹೊರತು ಎಂದಿಗೂ ಕಾಡಿನ ಒಳಗೆ ಹೋಗುವ ಧೈರ್ಯ ಮಾಡುವುದಿಲ್ಲ. ಅಲ್ಲಿಗೆ ಮಯೋಂಗ್ ಹಳ್ಳಿಯ ಜನ ಬಿಟ್ಟು ಯಾರು ಹೋಗಬಾರದು ಎಂದು ರೂಲ್ಸ್ ಕೂಡ ಇದೆ. ಅದನ್ನು ಮೀರಿ ಹೋದರೂ ಅವರನ್ನು ಯಾರು ಕೂಡ ತಡೆಯುವುದಿಲ್ಲ.